ಬೆಳಗಾವಿಯಲ್ಲಿ ಸಾಹುಕಾರ ಪರ ಬ್ಯಾಟ್ ಬೀಸಿದ ದಲಿತ ಸಂಘರ್ಷ ಸಮಿತಿ ದಿನೇಶ್ ಕಲ್ಲಹಳ್ಳಿ ಬಂಧಿಸುವಂತೆ ಆಗ್ರಹ ಚಂದ್ರಕಾಂತ್ ಕಾದ್ರೋಳಿಯಿಂದ ಮನವಿ ವಿಶ್ವದ ಅತಿ ಎತ್ತರದ ನಂದಿ ವಿಗ್ರಹ ನಾಳೆ ಲೋಕಾರ್ಪಣೆ ಮಹಾಶಿವರಾತ್ರಿಯಂದು ನಂದಿ ದರ್ಶನಕ್ಕೆ ಸಿದ್ಧತೆ ಬೆಳಗಾವಿಯ ರಾಮದುರ್ಗದಲ್ಲಿ ನಿರ್ಮಾಣ ಸಣ್ಣ ಮಟ್ಟದ ಸ್ವಾಮೀಜಿಗಳು ಕರ್ನಾಟಕವನ್ನೇ ಅಲ್ಲಾಡಿಸುತ್ತಾರೆ ಸ್ವಾಮೀಜಿಗಳು ಜಾತಿ ಬಿಟ್ಟು ಬರಲಿ ಮೀಸಲಾತಿ ಹೋರಾಟಕ್ಕೆ ಕಾಳಿ ಶ್ರೀ ಟಾಂಗ್ ಜೆಡಿಎಸ್ಗೆ ಗುಡ್ ಬೈ ಹೇಳಿದ ಬಸನಗೌಡ ಚಿತ್ತಾಪುರು ಸಿದ್ದು ಬಂಡಿ ಬಲಗೈ ಬಂಟ ಈಗ ಬಿಜೆಪಿ ಪಕ್ಷಕ್ಕೆ ರಾಜಕೀಯ ಪಲ್ಲಟಕ್ಕೆ ಸಾಕ್ಷಿಯಾದ ಲಿಂಗಸ್ಕೂರು ಮತಕ್ಷೇತ್ರ ಎಸ್ಐಟಿಪಿಗೆ ಸ್ವಾಗತ. ನಾನು ಪ್ರಸಾದ್. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಪರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂದು ಬ್ಯಾಟ್ ಬೀಸಿದೆ. ದಲಿತ ಸಂಘರ್ಷ ಸಮಿತಿಯ ದಿನೇಶ್ ಕಲ್ಲಹಳ್ಳಿಯನ್ನ ಬಂಧಿಸಬೇಕು ಅಂತ ಕಿಡಿಕಾರಿದೆ. ಸಂಘಟನೆಯ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಕಾದ್ರೋಳಿ ತಕ್ಷಣವೇ ದಿನೇಶ್ ಕಲ್ಲಹಳ್ಳಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮೇಲೆ ಸುಳ್ಳು ಕೇಸ್ ದಾಖಲಿಸಿರುವ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯನ್ನ ಬಂಧಿಸುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ರಮೇಶ್ ಜಾರಕಿಹೊಳಿ ಅವರ ಮೇಲಿನ ರಾಸಲೀಲೆ ಸಿಡಿ ಫೇಕ್ ಸಿಡಿ ಆಗಿದ್ದು ಬುಧವಾರ ಬೆಳಗಾವಿಯ ಆರ್ಟಿಒ ಸರ್ಕಲ್ನಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಈ ವೇಳೆ ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಸ್ ದಾಖಲಿಸಿದ್ದ ದಿನೇಶ್ ಕಲ್ಲಹಳ್ಳಿ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಕಾದ್ರೋಳಿ, ರಮೇಶ್ ಜಾರಕಿಹೊಳಿ ಈಗಾಗಲೇ ಇದರಲ್ಲಿ ನನ್ನದ ಯಾವುದೇ ತಪ್ಪಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಸುಳ್ಳು ಕೇಸ್ನಿಂದ ನಮ್ಮ ದಲಿತ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯವಾಗಿದೆ. ಯಾರ ಷಡ್ಯಂತ್ರ ಒತ್ತಡದಿಂದ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಬೇಕಿದೆ. ದಿನೇಶ್ ಕಲ್ಲಹಳ್ಳಿ ವಿರುದ್ಧ ದೌರ್ಜನ್ಯ ಕೇಸ್ ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರಗೆ ತರಬೇಕು ಅಂತ ಆಗ್ರಹಿಸಿದ್ರು. ಏನು ಸುಳ್ಳು ಆಪಾದನೆ ಮಾಡಿದಂತ ದಿನೇಶ್ ಕಲ್ಲಹಳ್ಳಿ ಅವರಿದ್ದಾರೆ. ತಮ್ಮ ತಪ್ಪಿನ ಅರಿವು ತಮಗಾಗಿ ತಾವು ಮಾಡಿರುವಂಥ ತಪ್ಪನ್ನು ತಾವೇ ಒಪ್ಪಿಕೊಂಡು ತಾವು ಕೊಟ್ಟಿರುವಂಥ ದೂರನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಹರ ಸಾಹಸ ಪಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಒಂದೇ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ನಾಯಕರು, ಪ್ರಭಾವಿ ಸಚಿವರು, ಮುಂದೆ ಕೂಡ ಸಿ ಎಂ ರೇಸ್ನಲ್ಲಿ ಇರುವಂಥ ದಲಿತ ನಾಯಕರಂತ 21 ವರ್ಷ ಸತತವಾಗಿ ಶಾಸಕರಾಗಿ ಅಧಿಕಾರ ವಹಿಸಿದಂಥ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಂತ ರಮೇಶ್ಚಂದ್ರ ಜಾರಕಿಹೊಳಿ ಇದ್ದಾರೆ. ಅವರು ಯಾವುದೇ ತಪ್ಪು ಮಾಡಿದನಂತೂ ಡೈರೆಕ್ಟಾಗಿ ನಿನ್ನೆ ಕೂಡ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಅವರು ಸಿಡಿ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದ್ದಾರೆ, ನನಗೆ ಆ ಹೆಣ್ಮಗಳಿಗೆ ಪರಿಚಯನೇ ಇಲ್ಲ, ದಿನೇಶ್ ಕಲ್ಲಹಳ್ಳಿ ಅಂತ ನನಗೆ ಯಾರು ಗೊತ್ತೂ ಇಲ್ಲ, ನನ್ನ ಮೇಲೆ ಸುಳ್ಳು ರಾಸಲೀಲೆ ಸಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಷಡ್ಯಂತ್ರದಿಂದ, ರಾಜಕೀಯದಿಂದ, ಅಧಿಕಾರದಿಂದ ನನ್ನ ದೂರ ಇಡಬೇಕಂತೇಳಿ ಈ ರೀತಿ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದನ್ನು ಮಾನ್ಯ ಮಾಜಿ ಸಚಿವರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಇವತ್ತು ಹೋರಾಟದ ಮುಖ್ಯವಾದಂಥ ವಿಚಾರ ಏನಂದರೆ, ದಿನೇಶ್ ಕಲ್ಲಹಳ್ಳಿ ಅವರಿಗೆ ಯಾರು ಸಿ ಡಿ ಕೊಟ್ಟರು, ಸಿ ಡಿ ಕೊಡಬೇಕಾದ್ರೆ ಅವ್ರು ಮೊನ್ನೆ ಅವರು ಮೊದಲನೇ ಕಂಪ್ಲೇಂಟ್ ಕೊಡಬೇಕಾದ್ರೆ ಕಂಬನ್ ಪಾರ್ಕ್ನ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕಾದ್ರೆ ಹೇಳ್ತಾರೆ. ಆ ಯುವತಿಯ ಸಂಬಂಧಿಕರು ನನ್ನಲ್ಲಿ ಬಂದು ಈ ರೀತಿ ನಮಗೆ ಸಪೋರ್ಟ್ ಮಾಡಿರಿ, ನಮಗೆ ತೊಂದರೆ ಆಗಿದೆ ಅಂಥೇಳಿ ಅವ್ರು ಹೇಳಿದ್ದಾರೆ, ನಾನು ದೂರು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. 2 ದಿನದ ನಂತರ ಹೇಳ್ತಾರೆ, ನನಗೆ ಯಾರೋ ಒಬ್ಬರು ಅಪರಿಚಿತರು ಬಂದು ನನಗೆ ಸಿ ಡಿ ಕೊಟ್ಟರು, ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. 3ನೇ ಸಾರಿ ಇವರು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಹೇಳ್ತಾರೆ,
ಈ ವಿಷಯದಲ್ಲಿ ನಾನು ದೂರು ಕೊಡಬೇಕಾದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಬಾಳ ಇದಾವೆ ಅದಕ್ಕಾಗಿ ನನ್ನ ದೂರನ್ನು ವಾಪಸ್ ತಗೋತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗಾದ್ರೆ ಇವರಿಗೆ ದೂರು ಕೊಡಲಿಕ್ಕೆ ಯಾರು ಪಿತೂರು ಮಾಡಿದ್ರು ಯಾರ ಷಡ್ಯಂತ್ರದಿಂದ ಯಾರ ಒತ್ತಾಯದ ಮೇಲೆ ಈ ಕೆಲಸವನ್ನು ಮಾಡಿದ್ದಾರೆ ಈ ದಿನೇಶ್ ಕಲ್ಲಳೆ ಅವರನ್ನು ನಮ್ಮ ಪ್ರಶ್ನೆ ಇದೆ ಒಟ್ಟಾರೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿದ್ರಿಂದ ಬೆಳಗಾವಿ ಜಿಲ್ಲೆಯ ವಿವಿಧ ಸಂಘಟನೆಗಳು ಅಭಿಮಾನಿಗಳು ಪ್ರತಿಭಟನೆ ನಡೆಸ್ತಾ ಇದ್ದು ಬೆಳಗಾವಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ನಾಯಕನಿಗೆ ಬೆಂಬಲ ಸೂಚಿಸುವ ಕೆಲಸ ಮಾಡಿದೆ ಸಂಘಟನೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಾಗೇಶ್ ಕುಂಬಳಿ ಎಸ್9 ಟಿವಿ ಬೆಳಗಾವಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅರಸೀಕೆರೆಯ ಗಾಳಿಮಠದ ಶ್ರೀಗಳು ಮಾತಿನ ಚಾಟಿ ನೀಡಿದ್ದಾರೆ ಸ್ವಾಮೀಜಿಗಳಾದವರು ಜಾತಿಗಳನ್ನ ಬಿಡಬೇಕು ಧರ್ಮದೊಳಗೆ ಜಾತಿಗಳನ್ನ ಹಿಡಿದು ಮೀಸಲಾತಿಗಾಗಿ ಹೋರಾಟ ಮಾಡುವುದು ಸರಿಯಲ್ಲ ಅಂತ ಗೋಕಾಕ್ ತಾಲೂಕಿನ ಜಾತ್ರಾ ಸಮಾರಂಭವೊಂದರಲ್ಲಿ ಹೇಳಿದ್ರು ಅಲ್ಲದೆ ಸಣ್ಣ ಮಠದ ಸ್ವಾಮಿಗಳು ಒಂದಾದ್ರೆ ಕರ್ನಾಟಕವನ್ನೇ ಅಲ್ಲಾಡಿಸಬಹುದು ಅಂತ ಹೇಳಿದ್ರು ನನಗೆ ಮುಸ್ಲಿಮರದು ಕ್ರಿಶ್ಚಿಯನ್ನರದು ಭಯವಿಲ್ಲ ನನಗೆ ಭಯವಿರೋದು ನಮ್ಮವರದೇ ಯಾಕಂದ್ರೆ ಟಿಪ್ಪು ಸುಲ್ತಾನ ಜಯಂತಿಗೆ ಕುಮ್ಮಕ್ಕು ಕೊಡುವವರೇ ನಮ್ಮವರು ಶಿವಾಜಿ ಮಹಾರಾಜರು ಎಲ್ಲ ಯುದ್ಧ ಮಾಡಿದ್ದು ಹಿಂದೂಗಳ ಜೊತೆಯಲ್ಲಿಯೇ ಅಂತ ಗೋಕಾಕ್ ತಾಲೂಕಿನ ಪುಣ್ಯಕ್ಷೇತ್ರವಾದ ಹುಲಿಕಟ್ಟಿ ಗ್ರಾಮದ ಶ್ರೀ ಗರಗದ ದುರ್ಗಾಮಾತಾ ಆರಾಧಕರಾದ ಡಾಕ್ಟರ್ ಶ್ರೀ ಮಹಾಂತಯ್ಯ ಅಜ್ಜನವರ ನೇತೃತ್ವದಲ್ಲಿ ನಡೆದ ಜಾತ್ರಾ ಹಾಗೂ ಸಹಸ್ರ ದೀಪೋತ್ಸವ ಶ್ರೀ ಗಣಪತಿ ಮಂದಿರ ಹಾಗೂ ಗೋಶಾಲೆ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಅರಸೀಕೆರೆಯ ಕಾಳಿಮಠದ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಋಷಿಕುಮಾರ ಸ್ವಾಮೀಜಿ ಅವರು ಮಾತನಾಡಿದರು ನಿನ್ನನ್ನ ನಿಂದಿಸ್ತಿದ್ದಾರೆ ನಿನ್ನ ಶತ್ರುಗಳು ಜಾಸ್ತಿ ಆಗ್ತಿದ್ದಾರೆಂದ್ರೆ ನೀನು ಬೆಳೆದಿದ್ದೀಯಾ ಅಂತ ಅರ್ಥ ಅದಕ್ಕೆ ನೀವು ತಪ್ಪು ತಿಳಿದುಕೊಳ್ಬಾರ್ದು ಅಂತ ಹೇಳಿದ್ರು ಬೆಳೀತಿದ್ಯಾ ಅಂತ ತಿಳ್ಕ ನಿನ್ನ ನಿಂದಕರು ನಿನ್ನ ಶತ್ರುಗಳು ಜಾಸ್ತಿ ಆಗ್ತಿದ್ದಾರೆ ಅಂದ್ರೆ ನೀನ್ ಬೆಳೆದಿದ್ದೀ ಅಂತ ಅದನ್ನ ನೀನು ತಪ್ಪಾಗಿ ತಿಳ್ಕೊಬೇಡ್ರಿ ನೀವೆಲ್ಲರೂ ಶಕ್ತಿವಂತರಾಗಬೇಕು ಅಂತಂದ್ರೆ ಶತ್ರುಗಳನ್ನ ಇಟ್ಕೋಬೇಕು ಅಂತ ಶತ್ರುಗಳಿಂದ ಶಕ್ತಿವಂತ ಅನ್ನೋದು ಗೊತ್ತಾಗಲ್ಲ ಜಗತ್ತಿಗೆ ಅದರಿಂದ ನೀವು ಸದಾಕಾಲ ಫೈಟ್ ಮಾಡಿಕೊಂಡೇ ಜೀವನ ಮಾಡ್ತಿದ್ದೀನಿ ಅಂತಂದ್ರೆ ನೀವು ಗೆಲ್ತೀರಿ ಒಂದ್ ದಿವಸ ಅಂತ ಹೇಳ್ತು ನಾವ್ಯಾ ಎಲ್ಲರೂ ಶಕ್ತಿವಂತರಾಗಬೇಕಾದ್ರೆ ಶತ್ರುಗಳನ್ನ ಇಟ್ಟುಕೊಳ್ಬೇಕು ಯಾರು ಭೂಮಿಯ ಮೇಲೆ ಶಾಶ್ವತವಾಗಿ ಬದುಕಲ್ಲ ಅಷ್ಟರೊಳಗೆ ಏನಾದರೂ ನಾವು ಸಾಧಿಸಬೇಕು ಅಂತ ಹೇಳಿದ್ರು ತಾವು ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಅದರಿಂದ ತನ್ನಷ್ಟಕ್ಕೆ ತಾನೇ ನಮ್ಮನ್ನ ಉತ್ತುಂಗಕ್ಕೆ ಕರೆಯುತ್ತೆ ಅದಲ್ಲದೆ ಸಣ್ಣ ಮಠದ ಸ್ವಾಮಿಗಳು ಒಂದಾದ್ರೆ ಸಾಕು ಕರ್ನಾಟಕವನ್ನೇ ಅಲ್ಲಾಡಿಸಿ ಬಿಡಬಹುದು ಯಾಕೆಂದ್ರೆ ಬೆಳೆದಿರುವ ಮಠಗಳನ್ನ ಬೆಳೆಯುತ್ತಿರುವ ಮಠಗಳನ್ನ ಬೆಳೆಸಬೇಕಾಗಿದೆ ಅಂತ ಹೇಳಿದ್ರು ಅದಲ್ಲದೆ ಸ್ವಾಮಿಗಳಾದವರು ಮೊದಲು ಜಾತಿ ಬಿಡಬೇಕು ಹೊರತು ಧರ್ಮಗಳನ್ನ ಬಿಡಿದು ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ಮೀಸಲಾತಿಗಾಗಿ ಹೋರಾಟ ಮಾಡುವುದು ಸರಿಯಲ್ಲ ಕಾವಿ ಹಾಕುವವರು ಜಾತಿ ಬೆನ್ನು ಹತ್ತಿ ಹೋಗಬಾರ್ದು ಅಂತ ಹೇಳಿದ್ರು ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿರುವ ಸ್ವಾಮಿಗಳಿಗೆ ಪರೋಕ್ಷವಾಗಿ ಟಾಂಗ್ ಹೇಳಿದ್ರು ನಮ್ಮ ನಮ್ಮಲ್ಲೇ ತಂದಿಡೋ ಅಂತ ಕೆಲಸವನ್ನ ಮಾಡ್ತಾ ಧರ್ಮವನ್ನ ಒಡಿತಾ ಅವ್ನು ವೀರ ಸೈವ ಇವನ್ ಹಿಂಗಾಯ್ತ ಅವನ್ ಬೇರೆ ಇವನ್ ಬೇರೆ ನಮ್ಮಲ್ಲ ಕತ್ತರಿಸ್ಬಿಟ್ರ ಕಣಪ್ಪ 16 ಭಾಗ ಜಾತಿ ಜಾತಿಗಳಲ್ಲಿ ವಿಂಗಡಣೆ ಮಾಡ್ಬಿಟ್ರು ಈ ವಿಂಗಡಣೆ ಮಾಡ್ತಾ 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 ನಮ್ಮವ್ರನ್ನ ಒಡಿತಾ 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 ನನ್ ಕಂಡ್ರ ಅವನ್ಗಾಗಲ್ಲ ಅವನ್ ಕಂಡ್ರ ನಂಗಾಗಲ್ಲ ಆ ಮಠಕ್ಕೆ ತಂದು ನಿಲ್ಲಿಸ್ಬಿಟ್ರ ಕಣ್ರಯ್ಯ ಇವತ್ತು ಧರ್ಮವನ್ನ ಕಟ್ಟಬೇಕು ಅನ್ನೋದಾದ್ರೆ ಇದನ್ನ ಹಾಕೊಂಡವನು ಜಾತಿ ಮೊದಲು ಬಿಡ್ಬೇಕು ಆವತ್ತಷ್ಟೇ ನಾನು ಈ ಧರ್ಮವನ್ನ ಕಟ್ಟಲಿಕ್ಕಾಗ್ತದೆ ಇನ್ನು ಮೂರು ದಿನ ನಡೆದ ಜಾತ್ರೆಯಲ್ಲಿ ಮೊದಲನೆಯ ದಿನ ದೇವಿಗೆ ಮಹಾಭಿಷೇಕ ಎರಡನೆಯ ದಿನ 18 ಅಧ್ಯಾಯಗಳ ದೇವಿ ಪುರಾಣ ಮುತ್ತೈದೆಯರಿಂದ ಗಂಗಾ ಪೂಜೆ ನವದುರ್ಗಾ ಪೂಜೆ ಸಹಸ್ರ ದೀಪೋತ್ಸವ ಅಗ್ನಿಕುಂಡ ಪೂಜೆ ಮೂರನೆಯ ದಿನದಂದು ಬಸವಾನಂದ ಅಜ್ಜನವರಿಂದ ಅಗ್ನಿ ಪ್ರವೇಶ ಗಣಪತಿ ದೇವಸ್ಥಾನದ ಮತ್ತು ಗೋಶಾಲೆಯ ಉದ್ಘಾಟನೆಯನ್ನ ಕಾಳಿಮಠದ ಶಿವಕುಮಾರ ಸ್ವಾಮೀಜಿ ಮತ್ತು ರಾಮಸೇನೆಯ ಹಿಂದೂಸ್ತಾನ ಅಧ್ಯಕ್ಷರಾದ ರಮಾಕಾಂತ್ ಕೌಂಡೋಸ್ಕರ್ ಅವರಿಂದ ಉದ್ಘಾಟಿಸಲಾಯಿತು ಈ ಜಾತ್ರೆಯಲ್ಲಿ ದೇಶದ ಸಂಸ್ಕೃತಿ ಉಳಿಸುತ್ತಿರುವ ಮಲ್ಲಗಂಬ ಪ್ರದರ್ಶನವನ್ನು ನೋಡಿದ ಭಕ್ತಾದಿಗಳು ಶುಭ ಹಾರೈಸಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜ್ಯರಿಗೆ ಮತ್ತು ಮುಖಂಡರಿಗೆ ಹಾಗೂ ಹೂಲಿಕಟ್ಟಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಮಹಂತಯ್ಯ ಅಜ್ಜನವರಿಂದ ಶಾಲು ಹೊದಿಸಿ ಸತ್ಕರಿಸಿ ಸನ್ಮಾನಿಸಲಾಯಿತು ಉಮೇಶ್ ನಂದಗಾಂವ್ ಎಸ್9 ಟಿವಿ ಗೋಕಾಕ್ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಬಿಡುತ್ತಿರುವ ಪರಂಪರೆ ಇತ್ತೀಚಿನದು ಆದರೆ ಮಹಾಂತಯ್ಯ ಅಜ್ಜನವರು ಅಂತಹ ಮಕ್ಕಳಿಂದ ದೂರಾದ ವೃದ್ಧರಿಗೆ ಸೂರು ನೀಡಿದ್ದಾರೆ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಅವರು ಹೇಳಿದ್ದಾರೆ ತಾಯಿ ತಂದೆಯೇ ದೇವರು ಅಂತ ಹೇಳ್ತೀವಿ ಅಂತ ದೇವತೆಗಳಾಗಿರ್ತಕ್ಕಂಥ ತಾಯಿ ತಂದೆಗಳನ್ನು ಇಟ್ಕೊಳ್ಳಿಕ್ಕಾಗದಿರ ಬೀದಿಯಲ್ಲಿ ಅವರನ್ನು ಬಿಡ್ತಕ್ಕಂಥ ಕ್ರಮಗಳು ಈ ದೇಶದಲ್ಲಿ ಹಿಂದೆ ಇರಲಿಲ್ಲ ಈಗ ಶುರುವಾಗಿದೆ
ಫಾಸ್ಟ್ ಯುಗ, ಓಡ್ತಾ ಇದೆ ಯುಗ, ನಮಗೆ ನಾವು ಸಾಕು ಅನ್ನೋವಂಥ ಸ್ಥಿತಿಗೆ ಬಂದಿದ್ದೇವೆ. ಅವರ ಸೇವೆ ಮಾಡಬೇಕಾಗ್ತದಲ್ಲ ಅನ್ನೋವಂಥ ಕಾಲಘಟ್ಟದಲ್ಲಿ ಅವ್ರನ್ನ ಆಚೆ ಬಿಡುವಂಥ ಮಕ್ಕಳು ಇದ್ದಾರೆ ಅನ್ನೋದು ನಮಗೆ ನಾಚಿಕೆಗೇಡಿನ ಸಂಗತಿ ಈ ದೇಶದಲ್ಲಿ. ಅಂಥ ಜಾಗದಲ್ಲಿ ಮಾಂತಜ್ಜ ಅವರು ಒಂದು ವೃದ್ಧಾಶ್ರಮ, ಒಂದು ಗೋಶಾಲೆ, ಒಂದು ದೇವಸ್ಥಾನವನ್ನು ಮಾಡ್ತಾ ಇರತಕ್ಕಂಥದ್ದು ಕರ್ನಾಟಕದ ಕೀರ್ತಿ. ಯಾವುದೇ ಮಕ್ಕಳು ತಂದೆ ತಾಯಿಗಳನ್ನು ಬೀದಿಗೆ ಬಿಡಬೇಡಿ ಅಂತಲೇ ಕೇಳ್ಕೊಳ್ತೇವೆ. ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂತಂದರೆ ನಮಗೆ ತಿಳಿಸಿ, ಅವ್ರನ್ನ ಕರ್ಕೊಂಬಂದು ನೀವು ಸಾಕಕ್ಕಾಗದೇ ಇರುವಂಥ, ನೀವು ಕೊಡೋಕ್ಕಾಗದೇ ಇರುವಂಥ ಪ್ರೀತಿಯನ್ನು ನಾವಿಲ್ಲಿ ಕೊಡ್ತೀವಿ ಈ ಆಶ್ರಮದಲ್ಲಿ ಅಂತ ಹೇಳ್ತಾ ಇದ್ದೀವಿ. ಈಗ ಒಂದು ಬ್ರೇಕ್ ಬ್ರೇಕ್ ಆದಮೇಲೆ ವಾಪಸ್ ಬರ್ತೀವಿ. ಈ ವರ್ಷ ಗೌರೀಶ್ ಕೆಎಸ್ಆರ್ವೃತ್ತದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901, ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಬ್ರೇಕ್ ನಂತರ ಮತ್ತೊಮ್ಮೆ ನಿಮಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಶಾಪುರ ಹಾಗೂ ದಡ್ಡಿ ಗ್ರಾಮಗಳಲ್ಲಿ ಬಿಳಿಜೋಳ ಖರೀದಿಯ ಸಭೆ ನಡೆಯಿತು. ಈ ಸಭೆಯಲ್ಲಿ ಅಧಿಕಾರಿಗಳು ಹಾಗೂ ರೈತರು ಭಾಗವಹಿಸಿದ್ದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಹಾಗೂ ಪಾಶಾಪುರ ಗ್ರಾಮಗಳಲ್ಲಿ ಬಿಳಿಜೋಳ ಖರೀದಿಯ ಸಭೆ ನಡೆಸಿದ್ರು. ಸರ್ಕಾರ ನೂತನ ಯೋಜನೆ ರೂಪಿಸಿದ್ದು ಸರ್ಕಾರದ ಅಧೀನದಲ್ಲಿ ಈಗ ರೈತರು ಬಿಳಿಜೋಳ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಇರುವ ಬೆಲೆಗಿಂತ ಹೆಚ್ಚುವರಿ ಬೆಲೆಯಲ್ಲಿ ಖರೀದಿ ಮಾಡ್ತಿದ್ದಾರೆ. ಇದನ್ನ ರೈತರು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಆಗ್ರಹಿಸಿದ್ರು. ರೈತರು ದಲ್ಲಾಳಿಗಳ ಮೊರೆ ಹೋಗೋದು ಬಿಟ್ಟು ತಾವು ಕಷ್ಟಪಟ್ಟು ಬೆಳೆದ ಬೆಳೆಗೆ ಇಲ್ಲಿ ನಿಗದಿತ ಬೆಲೆ ಅಂದರೆ 2630 ರೂಪಾಯಿ ಹಾಗೂ 2640 ರೂಪಾಯಿರಂತೆ ಪ್ರತಿ ಕ್ವಿಂಟಾಲ್ಗೆ ಖರೀದಿಗೆ ತೆಗೆದುಕೊಳ್ಳುತ್ತಿದ್ದಾರೆ. ರಾಜ್ಯದ ಬಿಜಾಪುರ, ಬೆಳಗಾವಿ, ಗುಲ್ಬರ್ಗಾ, ಹುಬ್ಬಳ್ಳಿ, ಧಾರವಾಡ ಹೀಗೆ ಹಲವಾರು ಜಿಲ್ಲೆಯ ಎಲ್ಲಾ ತಾಲೂಕಿನ ಕೆಲವೆಡೆ ಖರೀದಿ ಕೇಂದ್ರಗಳು ಪ್ರಾರಂಭವಾಗಿವೆ. ಇಲ್ಲಿ ಬಂದು ರೈತರು ತಮ್ಮ ಹೊಲದಲ್ಲಿ ಬೆಳೆದ ಜೋಳ ಮಾರಾಟ ಮಾಡಬಹುದು ಅಂತ ಸಭೆಯಲ್ಲಿ ತಿಳಿಸಿದರು. ಮೂಲಕ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ವರ್ಷದಿಂದ ಮಾನ್ಯ ಆಹಾರ ಸಚಿವರ ನಿರ್ದೇಶನದಂತೆ ಏನು ಯಾವ ರೈತರು ಜೋಳ ಬೆಳೆದಿರ್ತಾರೆ, ಏನು ಹೈಬ್ರಿಡ್ ಜೋಳ ಬೆಳೆದಂಥ ರೈತರಿಗೆ 2620 ರೂಪಾಯಿ ಹಾಗೂ ಬಿಳಿ ಜೋಳ ಬೆಳೆದಂಥ ರೈತರಿಗೆ 2640 ರೂಪಾಯಿ MSP ದರದಲ್ಲಿ ಏನು ರೈತರಿಗೆ ಖರೀದಿ ಕೇಂದ್ರಗಳ ಮುಖಾಂತರ ಪಡೆದು PDS ಸಿಸ್ಟಮ್ನಲ್ಲಿ ವಿತರಣೆ ಮಾಡಬೇಕೆಂಬುವ ಒಂದು ಸದುದ್ದೇಶ ಸರ್ಕಾರ ಘನ ಸರ್ಕಾರ ಹೊಂದಿದೆ. ಇದರ ಲಾಭವನ್ನು ಎಲ್ಲ ರೈತ ಬಾಂಧವರು ತಾವು ಬೆಳೆದ ಬೆಳೆ ಜೋಳವನ್ನು ಖರೀದಿ ಕೇಂದ್ರಗಳ ಮುಖಾಂತರ ಮಾರಾಟ ಮಾಡಿ ಏನು PDS ವ್ಯವಸ್ಥೆಯಲ್ಲಿ ನಾವು ಏನು ಘನ ಸರ್ಕಾರ ವಿತರಣೆ ಮಾಡಬೇಕು ಅಂತ ಏನು ಸದುದ್ದೇಶ ಹೊಂದಿದೆ. ಇಲ್ಲಿ 2 ಉದ್ದೇಶ, ಒಂದು ಜೋಳ ಬೆಳೆದ ರೈತರಿಗೆ ಉತ್ತಮ ಬೆಲೆ ಕೊಡುವುದು, ಎರಡನೆಯ ಉದ್ದೇಶ ಏನು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಬಿಳಿ ಜೋಳ ಉಣ್ತಕ್ಕಂಥ ರೈತರಿಗೆ PDS ವ್ಯವಸ್ಥೆಯಲ್ಲಿ ಜೋಳ ಕೊಟ್ಟು ಕೊಡಬೇಕೆಂಬ ಉದ್ದೇಶ ಸರ್ಕಾರ ಹೊಂದಿದೆ. ಅದಕ್ಕೆ ಎಲ್ಲ ರೈತ ಬಾಂಧವರು ಜೋಳ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆತಕ್ಕಂಥ ಬೆಳಗಾವಿ, ಬಿಜಾಪುರ ಮತ್ತು ಗುಲ್ಬರ್ಗಾ ಜಿಲ್ಲೆಯಾದ್ಯಂತ ಈ ಖರೀದಿ ಕೇಂದ್ರಗಳು ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ 53 ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಎಲ್ಲ ರೈತರು ಇದರ ಸದುಪಯೋಗ ಪಡೆದುಕೊಂಡು ಎಲ್ಲ ತಾವು ಬೆಳೆದ ಜೋಳವನ್ನು ಖರೀದಿ ಕೇಂದ್ರಗಳಿಗೆ ತಮ್ಮ ಹೆಸರು ನೋಂದಾಯಿಸಿ ತಕ್ಷಣ ಕೊಡಬೇಕು, ಸರ್ಕಾರದ ಉದ್ದೇಶ ಈಡೇರಿಸಲು ಎಲ್ಲರೂ ಸಹಕರಿಸಿದ್ರು ಅಂತ ಈ ಮೂಲಕ ಕೇಳಿಕೊಳ್ತಾರೆ. ಸರ್, ಬರೋ ಜೋಳ ಅಷ್ಟೇ ಅಥವಾ ಮತ್ತು ಭತ್ತ ಮೆಕ್ಕೆಜೋಳ ತಗೋತಾ ಇದ್ದಾರೆ? ಹಾಂ, ಈಗಾಗಲೇ ಭತ್ತ ನಡೀತಾ ಇದೆ, ಕಡಲೆ ತಗೋತಾ ಇದ್ದೀವಿ. ಇವೆಲ್ಲ ಏನು MSP ದರದಲ್ಲಿ ಏನು ಭತ್ತ ಆಯಿತು, ಕಡಲೆ ಆಯಿತು, ಜೋಳ ಆಯಿತು, ಈಗಾಗಲೇ ಖರೀದಿ ಕೇಂದ್ರಗಳಲ್ಲಿ ತಗೋತಾ ಇದ್ದೀವಿ. ಈಗ ಜೋಳಕ್ಕೆ ಹೈಬ್ರಿಡ್ ಜೋಳಕ್ಕೆ 2620, ಮಾಲ್ದಂಡಿ ಅಂತ ನಾವೇನು ಕರಿತೀವಿ ಹಿಂಗಾರಿ ಜೋಳ, ಅದಕ್ಕೆ M35-1 ಅಂತೀವಿ, ಅದಕ್ಕೆ 2640 ರೂಪಾಯಿ ಇದೆ. ರೈತರ ಬೇಡಿಕೆ ಇನ್ನೂ ಒಂದು ಸ್ವಲ್ಪ ರೇಟು ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಅಂತಕೊಂಡು ಬೇಡಿಕೆ ಇದೆ. ಆ ಪ್ರಸ್ತಾವನೆಯನ್ನು ಮಾನ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತೆ. ಥ್ಯಾಂಕ್ ಯು.
ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಕೋಡ್ಲಿ, ಜಂಟಿ ನಿರ್ದೇಶಕರು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಮತ್ತು ಪಟಗುಂದಿ ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆಯ ಬಿಎನ್ ಬಡಗೇರ, ಉಪ ತಹಸೀಲ್ದಾರ್, ಆಹಾರ ಇಲಾಖೆಯ ಎಎಂ ಕಮತ್ನೂರು, ಆಹಾರ ನಿರೀಕ್ಷಕರು ಎಂ ಕನ್ನಡಿ, ಉಪ ತಹಸೀಲ್ದಾರ್ ಸಾಳುಕೆ, ಕಂದಾಯ ನಿರೀಕ್ಷಕರಾದ ಕಲಕಾಂಬಕರ ಹಾಗೂ ರೈತರು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಲ್ಲಪ್ಪಾಪಾಮ್ ನಾಯಕ್, ಎಸ್9 ಟಿವಿ, ಹುಕ್ಕೇರಿ. ಪತ್ರಕರ್ತರಿಗಾಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಶಾಸಕ ಅಶೋಕ್ ಪಟನಾ ಅವರು ಪತ್ರಕರ್ತರ ಹಾಗೂ ಅವರ ಕುಟುಂಬಸ್ಥರಿಗೆ ಇದರ ಸದುಪಯೋಗ ಪಡೆದುಕೊಳ್ಳಲು ಹೇಳಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚಿಕ್ಕಮಕ್ಕಳ ಗುಂಡ ಆಸ್ಪತ್ರೆಯಲ್ಲಿ ಇಂದು ಎಸ್ಡಿಎಂ ನಾರಾಯಣ ಹಾಟ್ ಸೆಂಟರ್ ಧಾರವಾಡ ಹಾಗೂ ವಾಸವಿ ಚಿಕ್ಕಮಕ್ಕಳ ಆಸ್ಪತ್ರೆ ಹಾಗೂ ಪ್ರೆಸ್ ಕ್ಲಬ್ ರಾಮದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಪತ್ರಕರ್ತರ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ನಡೆಸಲಾಯಿತು. ಆಧುನಿಕ ಜೀವನ ಶೈಲಿ, ಆಹಾರ, ವಿಹಾರ, ವಿಚಾರ ಮತ್ತು ಧೂಮಪಾನ, ಮದ್ಯಪಾನ, ದುಷ್ಟತ, ಖಿನ್ನತೆ, ಮಾನಸಿಕ ಒತ್ತಡದಿಂದಾಗಿ ಮಾನವನ ವಿವಿಧ ಕಾಯಿಲೆಗೆ ತುತ್ತಾಗ್ತಿದ್ದಾನೆ. ಹೀಗಾಗಿ ಮನುಷ್ಯರಲ್ಲಿ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಸೇರಿದಂತೆ ಹೃದಯದ ಮೇಲೆ ಅತ್ಯಂತ ಪರಿಣಾಮ ಬೀರಲಿದೆ ಅಂತ ರಾಮದುರ್ಗ ತಾಲೂಕಿನ ಮಾಜಿ ಶಾಸಕ ಅಶೋಕ್ ಪಟನಾ ಅವರು ಹೇಳಿದರು. ಮಾಧ್ಯಮ ಮಿತ್ರರು ಹಾಗೂ ಅವರ ಅವಲಂಬಿತರಾಗಿ ಏರ್ಪಡಿಸಿದ್ದ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದ ಅವರು, ಒತ್ತಡದ ಜೀವನದಲ್ಲಿ ಸಿಲುಕಿರುವ ಮನುಷ್ಯನ ತನ್ನ ಆರೋಗ್ಯದ ಬಗ್ಗೆ ಯಾವುದೇ ತರಹದ ಮುಂಜಾಗ್ರತೆ ವಹಿಸ್ತಾ ಇಲ್ಲ, ಹೀಗಾಗಿ ಹೃದಯ ರೋಗ ಮತ್ತು ಹೃದಯಾಘಾತಕ್ಕೆ ಸಿಲುಕ್ತಾ ಇದ್ದಾರೆ ಅಂತ ಹೇಳಿದರು. ಹೃದಯಕ್ಕೆ ಸಂಬಂಧಪಟ್ಟಂಗೆ ನಾವು ವೇದಿಕೆ ಮೇಲೆ ಕೂತಿದ್ದಂಗೆ ಎಲ್ಲ ಡಾಕ್ಟರ್ಗಳಿಗೆ ವಂದಿಸಿ ನಾವು ಕೇಳ್ಕೊಳೋದು ಏನಪ್ಪ ಅಂದರೆ ಬರೀ ಇ ಸಿ ಜಿ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಮೊದಲು ಬರೀ ಇ ಸಿ ಜಿ ಮಾಡ್ಬಿಡ್ತಾ ಇರ್ತದೆ ಆಮೇಲೆ ಹಾರ್ಟು ಬರೀ ಇ ಸಿ ಜಿ ಮಾಡ್ತಿದ್ದಾರೆ. ಈಗ ಆಮೇಲೆ ಅದಾದಮೇಲೆ ಎಕೋ ಅಂತ ಮಾಡ್ತೀವಿ, ಎಕೋ ಆದಮೇಲೆ ಎಂಜಿಯೋಗ್ರಫಿ, ಎಂಜಿಯೋಗ್ರಫಿ ಅಂದರೆ ಓಪನ್ ಹಾರ್ಟ್ ಸರ್ಜರಿ. ಈ ಓಪನ್ ಹಾರ್ಟ್ ಸರ್ಜರಿ ಕೂಡ ಮಾಡ್ತಾ ಇಲ್ಲ, ಇವರು ಬಹಳ ದಿನ ಬೆಂಗಳೂರಿಗೆಲ್ಲ ಅಕ್ಕಿ ಬೋದು ಸರ್ಜರಿ ಅಂತ ಹೇಳಿ ಮಾಡ್ತಾರೆ. ರೋಬೋಟ್ ಇದನ್ನೇ ಮಾಡ್ತಾ ಇದ್ದಾರೆ. ಈಗ ಹೊಸ ಟೆಕ್ನಾಲಜಿ ಬಂದಿದ ತಕ್ಷಣ ಮೊದಲು ಓಪನ್ ಹಾರ್ಟ್ ಸರ್ಜರಿ ಓಪನ್ ಮಾಡಿದ ತಕ್ಷಣ ಡೆಫಿನೆಟ್ಲಿ ಎಲ್ಲ ಜೀವ ಬರ್ತಾನೆ ಇಲ್ಲ ಗೊತ್ತಿಲ್ಲ ಆಗಿನ ಕಾಲದಲ್ಲಿ, ಆ ಥರ ಇತ್ತು. ಈಗ ಬೆಂಗಳೂರಿನಾಗೆ ಆಗಲಿ ನಿನ್ನೆ ನೋಡ್ತಾ ಇರೋಕ್ಕೆ ನೂರಾರು ದಿನ ಒಂದು 5,000 ಮೇಲೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ತ್ರೋಟ್ ಸ್ಟೇಟು. ಅದು ಟೆಕ್ನಾಲಜಿ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ತಗೊಂಡು ಕೂಡ ಸಿಂಪ್ಟಮ್ ನಿಮಗೆಲ್ಲ ಗೊತ್ತಿರ್ಬೇಕು, ಡಾಕ್ಟರ್ ಹೇಳೋದಕ್ಕಿಂತ ಬಂದು ನಾನೇ ಪೇಷಂಟ್ ಆಗಿರ್ತೀನಿ, ನಾನೇ ಹೇಳ್ಬಿಡ್ತೀನಿ ನಿಮಗೆಲ್ಲ ಏನಾಗ್ತದೆ ಅಂಥೇಳಿ. ಭಾಳ ಸುಸ್ತಾಗುತ್ತೆ ನಿಮಗೆ, ನಡ್ಕೊಂಡು ಹೋದ್ರೆ ವಾಕಿಂಗ್ ಮಾಡ್ಬೇಕಾದ್ರೆ ಭಾಳ ಸುಸ್ತಾಗುತ್ತೆ, ದಣಿವಾಗುತ್ತೆ. ಆವಾಗ ನೀವೇನೋ ಬಳೆ ಸುಮ್ಮನೆ ಏನೋ ಊಟ ಮಾಡಿದ್ದೀನಿ ಏನೋ ಭಾಳ ದಣಿವಾಗಿದೆ ಸುಸ್ತಾಯಿದೆ ಅಂತ ತಿಳ್ಕೊಂಡ್ರೆ 100% ನಿಮಗೆ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಎಡಗಡೆ ಕೈ ಪೂರಾ ನೋವಾಗಿ ಇಲ್ಲಿ ಹಿಂದಿನ ಬೆನ್ನ ಹತ್ರ ಭಾಳ ಪೇನ್ ಸ್ಟಾರ್ಟ್ ಆಗುತ್ತೆ, ಅದು ಹಾಡ್ದೆ ಡೆಫಿನೆಟ್ ಅವ್ರಿಗೆ. ನನಗೇನಾಗಿತ್ತು, ನಾನು ಬೆಂಗಳೂರಿಗೆ ಎಷ್ಟೊತ್ತಿರ ಹೋದಾಗ ಏರೋಪ್ಲೇನ್ ಇಳಿದು ಆ ಕಾರ ಹತ್ರ ಬರೋದಾಗೆ ನಾನು ಸುಸ್ತಾಗ್ಬಿಡ್ತಾ ಇದ್ದೆ. ನನಗೇನು ಏನಾದರೂ ಭಾಳ ಪೇನ್ ಬಂದ್ಬಿಡುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಸಿಕ್ಕಾಗ ಪೇನ್ ಅಂದರೆ ಯು ಕೆನಾಟ್ ಫೀಲ್, ಒದರ್ತಾರೆ ಮೇನ್ ನೋಡಕ್ಕೆ ಕೇಳಬೇಕು ಅಷ್ಟು ಜ್ವರ ಬಂದ್ರೆ ಸ್ಟೇಜ್ ಬಂದ್ಬಿಡುತ್ತೆ. ಬರೀ ಯಾರಿಗೆ ಇವ್ರು ಶುಗರ್ ಇದ್ದವ್ರಿಗೆ, ಶುಗರ್ ಇರೋರಿಗೆ ಪೇನೇ ಗೊತ್ತಾಗಲ್ಲ, ಶುಗರ್ ಇರೋರಿಗೆ ಪೇನೇ ಗೊತ್ತಾಗಲ್ಲ, ಭಾಳ ಸುಸ್ತಾಗ್ಬಿಡ್ತದೆ. ಅದರಿಂದ ಇಮ್ಮಿಡಿಯೇಟ್ ತಾವು ತೋರಿಸ್ಕೊಂಡ್ಬಿಡ್ತು ತೋರಿಸ್ಕೊಂಡ್ಬಿಡ್ಲೆ. ಇದು ಯಾವುದೋ ನನಗೆ ಆಲ್ವೇಸ್ ಐ ಕ್ಯಾರಿ ದಿಸ್ ನಾಲ್ಗೆ ತಳಿಗೆ ಇಟ್ಕೊಂಡ್ರೆ ಏನು ಡಾಕ್ಟರ್ ಸೊರ್ಬಿಟ್ರೈಟ್ ನೋಡಿ, ಇದು ಯಾವಾಗ ಇಟ್ಟಿದ್ದೀನಿ ನಾನು. ಇದು ನನಗೆ ಅಂತಲ್ಲ, ಸಪೋಸ್ ಟ್ರಾವೆಲ್ ಮಾಡ್ಬೇಕಾರಾಗಲಿ, ಟ್ರೈನೇ ಆಗಲಿ, ಫ್ಲೈಟ್ನಾಗರ ಆಗಲಿ, ಇದು ಟೈಮ್ ಬೀಂಗ್ ಇದು. ಏನು ಟೈಮ್ ಬೀಂಗ್ ಅಂದರೆ ಸದ್ಯಕ್ಕೆ ಸಡನ್ನಾಗಿ ನಮ್ಮ ಹಾರ್ಟ್ ಅಟ್ಯಾಕ್ ನಾವು ತಪ್ಪಿಸೋಕ್ಕೋಸ್ಕರ ನಾಲ್ಗೆ ತಲೆ ಇಟ್ಕೊಂಡ್ರೆ ಸ್ವಲ್ಪ ರಸ ಹೋಗಿ ಇಮ್ಮಿಡಿಯೇಟ್ ಒಂದು 15 ನಿಮಿಷ ಒಂದು 1/2 ಗಂಟೆ ನಮ್ಮ ಬಚಾವ್ ಆಗಿ ಅಷ್ಟೊಳಗೆ ಆಸ್ಪತ್ರೆಗೆ ಹೋದರೆ ನಮ್ಮ ಬಚಾವ್ ಆಗ್ತೀವಿ ಅಂತೇಳಿ ಆಲ್ವೇಸ್ ನಾನು ಕ್ಯಾರಿ ಮಾಡ್ತೀನಿ. ವಾಂತಿಗೆ ಕ್ಯಾರಿ ಮಾಡ್ತೀನಿ ಟ್ಯಾಬ್ಲೆಟು, ಲೂಸ್ ಮೋಷನ್ಗೆ ಕ್ಯಾರಿ ಮಾಡ್ತೀನಿ, ಎಲ್ಲ ಥರ ಟ್ಯಾಬ್ಲೆಟು ಇಷ್ಟರಾಗೆ ಇಡ್ತೀನಿ ನಾನು. ಯಾಕಸ್ಮಾತ್ ಟ್ರೈನಿಗೆ ಹೋಗ್ಬೇಕಾರಾಗಲಿ, ಫ್ಲೈಟಿಗೆ ಹೋಗ್ಬೇಕಾರಾಗಲಿ, ಏನಾದರೂ ನಮ್ಮ ಕೈಲಾಗಿದ್ದು ನಾವು ಯಾವ್ದಾದ್ರು ಸಹಾಯ ಮಾಡ್ಬೋದು, ನಮಗೂ ಬೇಕಾಗ್ಬೋದಲ್ಲ, ನಮ್ಮ ವಿಷಯ ನಾವು ಇಟ್ಕೊಂಡು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ನಾವು ಕ್ಯಾರಿ ಮಾಡ್ತೀವಿ. ಆದಷ್ಟು ತಾವುಗಳು ಕೂಡ ನೀವೆಲ್ಲ ಸಿಟಿ ಒಳಗೆ ಇರೋದಿಲ್ಲ, ಟ್ರಾವೆಲ್ ಮಾಡೋದು ಇದು ಬೇಕಾಗ್ತದೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂದ್ರೆ ಒಂದ್ಸರಿ ನಾನು ಏರೋಪ್ಲೇನ್ ಹೋಗ್ಬೇಕು. ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡದ ಹೃದಯ ರೋಗ ರತ್ನರಾದ ಡಾಕ್ಟರ್ ರವಿ ಜೈನ್ಪುರ್ ಅವರು ಮಾತನಾಡಿ, ಸಾತ್ವಿಕ ಆಹಾರ ಬಳಸದೆ ಕೇವಲ ಜಂಕ್ ಫುಡ್ಗಳಿಗೆ ಮಾರು ಹೋಗಿ ರಕ್ತದೊತ್ತಡ, ಅಧಿಕ ಬೊಜ್ಜು, ತೂಕದಲ್ಲಿ ಹೆಚ್ಚಳ ಮಾಡಿಕೊಂಡು ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು ಆರೋಗ್ಯದ ಬಗ್ಗೆ ನಿಗಾ ವಹಿಸುವುದು ಅವಶ್ಯ, ಜೊತೆಗೆ ತಜ್ಞ ವೈದ್ಯರನ್ನ ಸಂಪರ್ಕಿಸ್ತಾನೇ ಇರಬೇಕು. ಕಾಯಿಲೆ ಕಾಣಿಸಿಕೊಂಡರೆ ತಜ್ಞ ವೈದ್ಯರಿಂದ ತಪಾಸಣೆ, ರಕ್ತದೊತ್ತಡ ಹಾಗೂ ಕೊಲೆಸ್ಟ್ರಾಲ್, ರಕ್ತದ ಸಕ್ಕರೆ ತಪಾಸಣೆ ಮಾಡಿಸಬೇಕು.
ಎದೆಬಡಿತ, ಕತ್ತು ನೋವು, ಎಡಭಾಗದ ಭುಜ ಹಾಗೂ ಕೈ ಸೆಳೆತ, ನಡೆದಾಡುವಾಗ ಅಥವಾ ಏರಿಳಿತದ ರಸ್ತೆಯಲ್ಲಿ ಹೋಗುವಾಗ ಉಸಿರಾಟ ತೊಂದರೆಗಳು ಹೃದಯ ರೋಗ ಲಕ್ಷಣಗಳಾಗಿವೆ ಅಂತ ಹೇಳಿದರು. ಈ ಶಿಬಿರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರು, ಅಮಾಧ್ಯಮ ಮಿತ್ರರು ಮತ್ತು ಅವರ ಅವಲಂಬಿತರು ಉಚಿತವಾಗಿ ಬಿಪಿ, ಆರ್ಬಿಎಸ್, ಇಸಿಜಿ, ಎಕೋ ಮತ್ತು ವೈದ್ಯರ ಸಮಾಲೋಚನೆಯನ್ನು ಪಡೆದರು. ಈ ಸಂದರ್ಭದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ರಾಮದುರ್ಗ ಶಾಖೆಯ ಡಾಕ್ಟರ್ ಅರ್ನಿಮಾ ಕುಲುಗೋಡ, ಶ್ರೀಮತಿ ರೂಪಾ ರಾಜೇಶ್ ಗೂಂಡ, ಎಸ್ಡಿಎಂ ನಾರಾಯಣ ಹಾಟ್ ಸೆಂಟರ್ ಹಾಗೂ ವಾಸವಿ ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಎಲ್ಲಾ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಸುರೇಶ್ ಗಿಂಜಾಳಿ, ಎಸ್9 ಟಿವಿ, ರಾಮದುರ್ಗ. ಲಿಂಗಸ್ಕೂರು ತಾಲೂಕಿನಲ್ಲಿ ನೂತನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷ ಮಾರಪ್ಪ ವಜ್ಜಲ್ ಅವರು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ರು. ಈ ವೇಳೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನಿಸಲಾಯಿತು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ನಗರದಲ್ಲಿ ಮಾಜಿ ಶಾಸಕರು ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಮಾನಪ್ಪ ಡಿ ವಜ್ಜಲ್ ಅವರ ನೇತೃತ್ವದಲ್ಲಿ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹಾಗೂ ಸದಸ್ಯರಿಗೆ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ನಾಗಪ್ಪ ಡಿ ವಜ್ಜಲ್, ಕರಿಯಪ್ಪ ಡಿ ವಜ್ಜಲ್, ಮಂಡಲ ಅಧ್ಯಕ್ಷರಾದ ವೀರನ್ಗೌಡ ಪಾಟೀಲ್ ಲಿಕ್ಕಿಹಾಳ, ಡಾಕ್ಟರ್ ಶಿವಬಸಪ್ಪ ಹೆಸರೂರ, ಯುವಮೋರ್ಚಾ ಅಧ್ಯಕ್ಷರಾದ ಈಶ್ವರ್ ಎಂ ವಜ್ಜಲ್, ಶಿವಪ್ರಕಾಶ್ ಗೋವಿಂದ ನಾಯ್ಕ, ಉಲ್ಲೇಶ್ ಸಾಹುಕಾರ್, ಪ್ರಭುಸ್ವಾಮಿ ಆತೂರ್, ಅಯ್ಯಪ್ಪ ಬಾಳೂರ್, ಜಗನ್ನಾಥ್ ಕುಲಕರ್ಣಿ, ದ್ಯಾಮಣ್ಣ ನಾಯಕ್, ಮುದುಕಪ್ಪ ನಾಯಕ್, ಸಿದ್ದಯ್ಯ ಸಾಹುಕಾರ್, ಚನ್ನಬಸವ ಹಿರೇಮಠ, ಬಸಮ್ಮ ಪಿ ಯಾದವ್, ಶೋಭಾ ಕಾತ್ವಾ, ಜ್ಯೋತಿ ಸುಂಕದ, ಶ್ವೇತಾ ಲಾಲಗುಂದಿ ಹಾಗೂ ಇನ್ನಿತರ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು. ಬಸವರಾಜ್ ಹುಡೂರು, ಎಸ್9 ಟಿವಿ, ಲಿಂಗಸ್ಕೂರು. ಲಿಂಗಸ್ಕೂರಿನಲ್ಲಿ ರಾಜಕೀಯ ತಲ್ಲಣ ಜೋರಾಗಿದೆ. ಈಗಾಗಲೇ ಮುಖಂಡರು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಮಾಡ್ತಾ ಇದ್ದು, ನಿನ್ನೆವರೆಗೆ ಜೆಡಿಎಸ್ ನಲ್ಲಿದ್ದ ಬಸನಗೌಡ ಚಿತ್ತಾಪುರ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಸಿದ್ದು ಬಂಡಿ, ಬಲಗೈ ಭಟ್ಟ ಅಂತಲೇ ಫೇಮಸ್ ಆಗಿದ್ದ ಅವರು ಈಗ ಬಿಜೆಪಿ ಪಾಳಯಕ್ಕೆ ಬಂದಿದ್ದು ರಾಜಕೀಯ ದಿಕ್ಕನ್ನೇ ಮತ್ತೆ ತಿರುಗಿಸಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಸಿದ್ದು ಬಂಡಿ ಬಲಗೈ ಭಟ್ಟನಂತೆ ಕೆಲಸ ಮಾಡಿದ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಆನೆಹೊಸೂರು ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದ ಕುರುಬರ ಸಮಾಜದ ಹಿರಿಯ ಮುಖಂಡ ಬಸವನಗೌಡ ಚಿತ್ತಾಪುರ ಜೆಡಿಎಸ್ಗೆ ಗುಡ್ ಬೈ ಹೇಳಿ ಅಧಿಕೃತವಾಗಿ ಇಂದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಯುವ ಮುಖಂಡ ಸಿದ್ದು ಬಂಡಿ ಕಳೆದ ವಿಧಾನಸಭಾ ಚುನಾವಣೆ ಮುಗಿದ ನಂತರ ತಾಲೂಕಿನ ಪಕ್ಷ ಸಂಘಟನೆಯಿಂದ ದೂರ ಉಳಿದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಲಿಂಗಸ್ಕೂರು ಕ್ಷೇತ್ರದ ಕಾರ್ಯಕರ್ತರಿಗೆ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಬೇಸತ್ತು ಎಂದು ಆನೆಹೊಸೂರು ಜಿಲ್ಲಾ ಪಂಚಾಯತ್ ಪ್ರಭಾವಿ ಮುಖಂಡ ಬಸನಗೌಡ ಚಿತ್ತಾಪುರು ಬಿಜೆಪಿಯನ್ನ ಸೇರ್ಪಡೆಯಾದರು. ಬಸನಗೌಡ ಚಿತ್ತಾಪುರ ಅವರ ಆಪ್ತ ಗೆಳೆಯ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಬಸವರಾಜ್ ಮಾಕಾಪುರ ಕೂಡ ಮುಂದಿನ ದಿನಗಳಲ್ಲಿ ಬಿಜೆಪಿ ಸೇರುವುದು ಬಹುತೇಕ ಖಚಿತ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದ್ದು, ಆದರೆ ಬಿಜೆಪಿ ಸೇರ್ತಾರೋ ಅಥವಾ ಕಾಂಗ್ರೆಸ್ ಪಕ್ಷ ಸೇರ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. ಬಸವರಾಜ್ ಹುಣೂರು, ಎಸ್9 ಟಿವಿ, ಲಿಂಗಸ್ಕೂರು. ಮಸ್ಕಿಯ ಹೋಟೆಲ್ವೊಂದರಲ್ಲಿ ಸಾರ್ವಜನಿಕರು ಸೇವಿಸುವ ಆಹಾರದಲ್ಲಿ ಜಿರಳೆ, ಹುಳ ಮತ್ತು ಕೂದಲು ಸರ್ವೇ ಸಾಮಾನ್ಯ. ಈ ಹೋಟೆಲ್ನಲ್ಲಿ ಆಹಾರ ಸೇವಿಸಿದ್ರೆ ಆರೋಗ್ಯದ ಗತಿ ಏನು ಅಂತ ಸಾರ್ವಜನಿಕರು ಪ್ರಶ್ನೆ ಹಾಕ್ತಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಹೋಟೆಲ್, ಇಲ್ಲಿದೆ ನೋಡಿ ಮಾಹಿತಿ. ಮಳೆಯಲ್ಲಿ ನೆನೆದ್ರೆ ನೆಗಡಿಯಾಗುತ್ತೆ ಜೋಕೆ, ಜಾಸ್ತಿ ಓಡಾಡಿದ್ರೆ ಜ್ವರ ಬರುತ್ತೆ ಜೋಕೆ ಅಂತ ಪಾಲಕರು ಮಕ್ಕಳಿಗೆ ಜಾಗೃತಿ ಹೇಳುವುದು ಸಹಜ. ಆದರೆ ಇಲ್ಲೊಂದು ಹೋಟೆಲ್ನಲ್ಲಿ ನಾಸ್ತಾ ಮಾಡಿದ್ರೆ ಜೋಕೆ ಎನ್ನುವ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಅಲ್ಲಿನ ಸ್ವಚ್ಛತೆಯನ್ನ ಗ್ರಾಹಕರು ಪ್ರಶ್ನಿಸಲೇಬೇಕಾಗುತ್ತೆ, ನಾಸ್ತಾ ಮಾಡಲು ಯೋಚಿಸಲೇಬೇಕಾಗುತ್ತೆ. ಅಲ್ಲಿನ ಪಲಾವ್ನಲ್ಲಿ ಜೀರಿಗೆ ಬದಲು ಜಿರಳೆ ಹಾಕ್ತಾರೆ, ಕರಿಬೇವಿನ ಬದಲು ಕೂದಲನ್ನೇ ಹಾಕ್ತಾರೆ, ಬೆಳ್ಳುಳ್ಳಿ ಬದಲಿಗೆ ಬಾಲುಳ್ಳಗಳನ್ನೇ ಬೇಯಿಸಿಕೊಡ್ತಾರೆ. ಅರೆ, ಇದೇನಿದು ಚೀನಾ ದೇಶದ ಹೋಟೆಲ್ಗಳ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಅನ್ಕೊಂಡ್ರ? ಇಲ್ಲ, ಇದು ರಾಯಚೂರು ಜಿಲ್ಲೆಯ ಮಸ್ಕಿ ಹಳೆ ಬಸ್ ನಿಲ್ದಾಣದಲ್ಲಿರುವ ಮಯೂರ ಎನ್ನುವ ಹೋಟೆಲ್ನ ಬಗ್ಗೆ. ಹೌದು, ಮಸ್ಕಿಯ ಹಳೆ ಬಸ್ ನಿಲ್ದಾಣವೆಂದ್ರೆ ಅದು ಬೆಂಗಳೂರಿನ ಮೆಜೆಸ್ಟಿಕ್ ಇದ್ದಂತೆ. ಸದಾಕಾಲ ಜನಜಂಗುಳಿ ತುಂಬಿರುತ್ತೆ. ಅಂತಹ ಜನನಿಬಿಡ ಸ್ಥಳದ ಆಯಕಟ್ಟಿನ ಜಾಗದಲ್ಲಿ ಮಯೂರ ಎನ್ನುವ ಹೋಟೆಲ್ ಬಹಳ ವರ್ಷಗಳಿಂದ ಇದೆ. ಆದರೆ ಅಲ್ಲಿ ತಿಂಡಿ ತಿನಿಸು ತಿಂದವರು ಬಹಳ ವರ್ಷ ಉಳಿಯೋದೇ ಡೌಟು. ನಮ್ಮ ಪ್ರತಿನಿಧಿಯೇ ಆ ಹೋಟೆಲ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಸಲ ಉಪಹಾರ ಸೇವಿಸುವಾಗ ಒಂದು ಬಾರಿ ಜಿರಳೆ, ಇನ್ನೊಂದು ಬಾರಿ ಕೂದಲು, ಈಗ ಪಲಾವ್ನಲ್ಲಿ ದೊಡ್ಡದಾದ ಹುಳು ಬೇಯಿಸಿದ ಸ್ಥಿತಿಯಲ್ಲಿ ಕಂಡುದಂಗಾಗಿದ್ದಾರೆ. ಇನ್ನು ಎಷ್ಟು ಪ್ರಾಣಿಗಳು ಸಸ್ಯಾಹಾರಿ ಜನರ ಹೊಟ್ಟೆ ಸೇರಿವೆಯೋ ಆ ದೇವರೇ ಬಲ್ಲ. ಎಷ್ಟು ಬಡಪಾಯಿಗಳು ಬದುಕಿನ ಬಂಡಿಯನ್ನ ಎಳೆದೊಯ್ಯಲು ಹರಸಾಹಸಪಟ್ಟು ಪಟ್ಟಣಕ್ಕೆ ಬಂದು ಬಿಸಿಲು, ಮಳೆ, ಗಾಳಿ, ಚಳಿಯನ್ನದೆ ದುಡಿದು ಹಸಿದು ಇಂತಹ ಹೊರಗೆ ತಳುಕು ಒಳಗೆ ಹುಳುಕು ಎಂಬುದ ಹೋಟೆಲ್ಗಳನ್ನ ನಂಬಿ
ಉಪಹಾರ ಸೇವಿಸಲು ಬಂದಿದ್ದಾರೆ. ಆದರೆ ಅವರಿಗೆ ಈ ರೀತಿಯ ಅಶುದ್ಧವಾದ ಆಹಾರವನ್ನು ಕೊಟ್ಟು ಹೆಚ್ಚಿನ ಹಣವನ್ನು ಪಡೆದು ಅವರ ಜೇಬಿಗೆ ಕತ್ತರಿ ಹಾಕೋದ್ರ ಜೊತೆಗೆ ಆರೋಗ್ಯವನ್ನು ಕಸಿದುಕೊಳ್ಳುವ ಅನಾರೋಗ್ಯದ ತಾಣಗಳಾಗಿರುವ ಇಂತಹ ಹೋಟೆಲ್ಗಳ ಮೇಲೆ ಪುರಸಭೆಯ ಆರೋಗ್ಯಾಧಿಕಾರಿಗಳು, ಮುಖ್ಯಾಧಿಕಾರಿಗಳು, ಆಹಾರ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಂಡು ಅಮಾಯಕರ ಆರೋಗ್ಯ ಪ್ರಾಣವನ್ನು ರಕ್ಷಿಸಬೇಕು ಅಂತ ಜನರು ಅವಲತ್ತುಕೊಂಡಿದ್ದಾರೆ. ಇದರ ಬಗ್ಗೆ ಮಸ್ಕಿ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವ ಶ್ರೀಮತಿ ಹನುಮಂತಮ್ಮ ನಾಯ್ಕರವರು ಪರಿಶೀಲಿಸಿ ಶುಚಿತ್ವಕ್ಕೆ ಮಹತ್ವ ನೀಡಲು ಸೂಚಿಸುತ್ತೇವೆ. ಆದೇಶ ಮೀರಿದ್ರೆ ಅವರ ಪರವಾನಗಿಯನ್ನ ರದ್ದುಪಡಿಸುತ್ತೇವೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ನಾನು January 1, 2021 ನಂತರ ಅಧಿಕಾರ ತಗೊಂಡ ನಂತರ ಈಗಾಗಲೇ ಏನು ಮಾಡಿದ್ದೀನಿ, ಒಬ್ಬ ST ಅಂತಂದು ಹೇಳ್ಬಿಟ್ಟು ಒಬ್ಬ ವ್ಯಕ್ತಿಯನ್ನು ನಾನು ನಮ್ಮ ಅಧಿಕಾರಿ ವರ್ಗದವ್ರನ್ನ ಡೆಪ್ಯೂಟ್ ಮಾಡಿದ್ದೀನಿ. ಮಾಡಿ ಎಲ್ಲ ಶಾಪ್ಗಳಿಗೆ ವಿಸಿಟ್ ಮಾಡಿ ಅವರ ಪರವಾನಗಿ ತೆಗೆದುಕೊಂಡಿದ್ದಾರೋ ಇಲ್ಲೋ, ರಿನಿವಲ್ ಮಾಡ್ಕೊಂಡಿದ್ದಾರೋ ಇಲ್ಲೋ, ಮತ್ತು ಸ್ವಚ್ಛತೆ ಇದ್ದಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಈಗಲೇ ಮಾಡಿಕೊಂಡು ನಮ್ಮ ಒಂದು ಸಿಬ್ಬಂದಿಯವರು ಈಗ ಸುಮಾರು ಒಂದು 10-20 ಜನರವರೆಗೆ ಒಂದು ತಿಂಗಳಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಏನು ತೊಗೊಂಡಿಲ್ಲ ಅವ್ರಿಗೆ ಈಗಾಗಲೇ ಪರವಾನಗಿ ಪತ್ರವನ್ನು ಕೊಡ್ತಾ ಇದ್ದೀವಿ, ನೋಟಿಸ್ ಎಲ್ಲರಲ್ಲಿ ಇಶ್ಯೂ ಮಾಡ್ತಾ ಇದ್ದೀವಿ. ನಂತರ ಅದ್ರ ಜೊತೆಗೆ ನಾವು ಪ್ಲಾಸ್ಟಿಕ್ ಸಹಿತ ರದ್ದು ಮಾಡಲಿಕ್ಕಾಗಿ ಸಂಪೂರ್ಣ ಕ್ರಮ ತೆಗೆದುಕೊಳ್ಳೋಕ್ಕಾಗಿ ಈಗಾಗಲೇ ಮೌಖಿಕವಾಗಿ ಅವರಿಗೆ ಹೇಳ್ತಾ ಇದ್ದೀವಿ. ಆ ಶಾಪಿಗೆ ವಿಸಿಟ್ ಮಾಡಿದಾಗ ಅದನ್ನು ಸಹ ಅವ್ರಿಗೆ ತಿಳಿಸ್ರಿ, ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರ್ದು ಅಂತಂದೇಳಿ ಅವರ್ನೆಸ್ ಕೊಡ್ರಿ ಅಂತಂದು ಹೇಳಿದ್ದೀವಿ. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಯಾವುದೇ ಆದಂಥ ಒಂದು ಪರ್ಮನೆಂಟ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಇಲ್ಲ. ಹಾಗಾಗಿ ನಾವು ಇವಾಗ ಒಬ್ಬ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಡೆಪ್ಯೂಟೇಷನನ್ನು ನಮ್ಮ ಪುರಸಭೆಗೆ ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮಾನ್ಯ ಅಧ್ಯಕ್ಷರು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನಮಗೆ ಯಾವ ಲಿಂಕ್ಸೂರು ಅಥವಾ ಬೇರೆ ಕಡೆ ಎಲ್ಲಿ ಎಕ್ಸಸ್ ಇದ್ದಾರೆ ಒಬ್ಬ ಸ್ಯಾನಿಟರಿ ಇನ್ಸ್ಪೆಕ್ಟರ್ ನಮ್ಮನ್ನು ಡೆಪ್ಯೂಟ್ ಮಾಡಿರಿ ಅಂತ ಹೇಳಿ ಬಂದ ನಂತರ ನಮ್ಮಲ್ಲಿ ಏನಾಗಿದೆ ಅಂದರೆ ಈಗಾಗಲೇ ಗೌರ್ಮೆಂಟಲ್ಲಿನೇ 18 ಎಕ್ರೆ ನಮ್ಮ ಘನತ್ಯಾಜ್ಯ ವಸ್ತು ನಿರ್ವಹಣೆಗಾಗಿನೇ ಸ್ಥಳ ಒಂದು ಗೌರ್ಮೆಂಟಲ್ಲಿ ಇರೋದ್ರಿಂದ ಅದು ಇನ್ನೂ ಅಪ್ರೂವ್ಡ್ ಆಗಿಲ್ಲ. ಹಂಗಾಗಿ ನಾವು ತಾತ್ಕಾಲಿಕವಾಗಿ ಬೇರೆ ಒಬ್ಬರಿಂದ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅವು ಒಂದು ಹೊಲವನ್ನು ತೆಗೆದುಕೊಂಡಿದ್ದೀವಿ. ಆ ಹೊಲದಲ್ಲಿ ತಾತ್ಕಾಲಿಕವಾಗಿ ಕಸವನ್ನು ಇವಾಗಲೇ 3 ದಿನ ಆಯಿತು ಅಲ್ಲಿಗೆ ಡಂಪ್ ಮಾಡ್ತಿದ್ದೀವಿ. ಇನ್ನು ಮುಂದಿನ ದಿನಗಳೆಂದರೆ ನಮ್ಮ ಮಸ್ಕಿಯಲ್ಲಿ ಯಾವುದೇ ರೀತಿಯ ಅನರ್ಮಲ್ಯ ಆಗದಂತೆಯೇ ನೈರ್ಮಲ್ಯದಿಂದ ಕಾಪಾಡಲಿಕ್ಕಾಗಿ, ಆಮೇಲೆ ಬೇಸಿಗೆ ಬಂದಿದ್ದರಿಂದ ಯಾರಿಗೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗಲೆಂದನೇ, ಯಾಕಂದರೆ ಬೇಸಿಗೆ ಬಂತಂದರೆ ಡೆಂಗೂ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಚಿಕನ್ ಗುನ್ಯ ಆಗಿರ್ಬೋದು, ಇಂಥ ಅನೇಕ ರೋಗಗಳು ಬಂದು ಜನರಿಗೆ ಕಷ್ಟ ಆಗ್ಬೋದು. ಆ ರೀತಿ ಆಗಲಾರ್ದಿಂದ ಮುನ್ನೆಚ್ಚರಿಕೆ ತೆಗೆದುಕೊಂಡು ನಾವು ಕಸನ ಡೇ ಬೈ ಡೇ ಡೆಪೋಟ್ ಮಾಡ್ತೀವಿ. ಅದೇ ರೀತಿಯಾಗಿ ಅಂದರೆ ಹಿಂದೆ ಇರ್ತಕ್ಕಂಥ ಎಲ್ಲ ವೆಹಿಕಲ್ಸ್ಗಳು ಸ್ವಲ್ಪ ಹಾಳಾಗಿದ್ದು ಅವು ಯಾವುದೇ ರೀತಿ ವರ್ಕ್ ಆಗದೆ ಇರ್ತಕ್ಕಂಥ ಅವನ್ನ ಈಗಾಗಲೇ ರಿಪೇರಿಗೆಲ್ಲ ಬಿಟ್ಟಿದ್ದೀವಿ. ಮತ್ತು ಹಿಂದೆ ಯಾವುದೇ ಒಂದು ನೋಂದಣಿ ಸಹ ಆಗಿರಲಿಲ್ಲ. ಇವಾಗ ಅವನ್ನ ನೋಂದಣಿಗೆ ಸಹ ನಾವು ಅರ್ಜಿಗಳನ್ನು ಇವಾಗ ಕೇಸ್ ಇದಕ್ಕೆ ಕೊಟ್ಟಿದ್ದೀವಿ. ಹಂಗಾಗಿ ಇವಾಗ ಆಗ್ತಕ್ಕಂಥ ಏನು ನಮ್ಮಲ್ಲಿ ಸ್ವಲ್ಪ ತಾಂತ್ರಿಕವಾಗಿಯೇ ಅನಾನುಕೂಲ ಆಗಿರೋದ್ರಿಂದ ನಾವು ಹೆಚ್ಚಿನ ಒಂದು ಕಾಳಜಿ ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ವಿ. ಆದರೆ ಈ 15 ನಂತರ ಪ್ರತಿ ಒಂದು ವಾರ್ಡ್ ಒಳಗೂ ಡೋರ್ ಟು ಡೋರ್ ಕಸವನ್ನು ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಬಂದಂಥ 30 ನಮ್ಮವೇನು ತಳ್ಳುಗಾಡಿ ಬಂದಿದ್ದಾವೆ. ನಾವು ಅಲ್ಲಿಗೆ ಪೌರ ಕಾರ್ಮಿಕರನ್ನು ನೇಮಿಸಿ 15 ನಂತರ ಮನೆ ಮನೆಗೆ ಹಸಿ ಕಸ ಒಣ ಕಸನ ಹಾಕ್ಬಿಟ್ಟು ನಾವು ಎಲ್ಲಿ ಊರೊಳಗೆ ಹಾಕ್ಲಾರ್ದನ್ನೇ ಇವಾಗ ಏನು ಹೊಲ ತೊಗೊಂಡಿದ್ವಿ ತಾತ್ಕಾಲಿಕ ಅಲ್ಲಿಗೆ ಡಂಪ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಹಾಗೆಯೇ ಮೇನ್ ರೋಡ್ದಿಂದ ಏನಿರ್ತಕ್ಕಂಥ ಏನು ಜಲ್ಲಿ ಏನಂತೀವಿ ಅದಕ್ಕೆ ಗಿಡಗಳು ಏನು ಬೆಳೆದಿದ್ದವು ಮುಳ್ಳಿನ ಕಂಟೆಗಳು ಅವನ್ನೆಲ್ಲ ತೆಗೆಸೋ ರೀತಿ ಮಾಡಿ ಕ್ಲೀನ್ ಮಾಡಿ ಇನ್ನು ಮುಂದೆ ಎಲ್ಲ ರೀತಿಯೂ ಚರಂಡಿಗಳು ತುಂಬಲಾರ್ದಂಗೆ ನೋಡಿಕೊಂಡು ಅದ್ರ ಜೊತೆಗೆ ಸಾರ್ವಜನಿಕರು ಸಹ ನಮಗೆ ಸಹಕಾರನ ಅತಿ ಮುಖ್ಯವಾದದ್ದು. ಯಾಕಂದರೆ ಸಾರ್ವಜನಿಕರ ಸಹಕಾರ ಇಲ್ಲದೇ ನಾವು ಏನು ಮಾಡಲಿಕ್ಕಾಗಲ್ಲ. ಅವ್ರ ಜೊತೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಊರಿನ ವಾತಾವರಣ ಕಾಪಾಡೋದಲ್ಲಿ ಅವ್ರದ್ದು ಸಹ ಪ್ರಮುಖವಾದ ಪಾತ್ರ ಇರುತ್ತೆ. ಅವರು ಸತೆ ನಮಗೆ ಸಹಕಾರ ನೀಡಬೇಕು. ಅವರು ಎಲ್ಲಿ ಬೇಕಲ್ಲಿ ಕಸ ಚೆಲ್ಲಾರ್ದೇ ತಾತ್ಕಾಲಿಕವಾಗಿ ನಾವು ಏನು ಡಬ್ಬಿಗಳು ಕೊಡೋವರೆಗೂ ಅವರು ಒಂದು ಯಾವುದಾದ್ರೂ ಒಂದು ಬಿಸ್ಕೆಟಿನ ಡಬ್ಬೆ ಆಗಿರ್ಬೋದು ಇಲ್ಲ ಒಂದು ಮನೆಯಲ್ಲಿ ಇರ್ತಕ್ಕಂಥ ಆಳು ಡಬ್ಬೆ ಆಗಿರ್ಬೋದು ಅಂಥದ್ರಲ್ಲಿ ಕಸ ಹಾಕ್ಕೊಂಡು ನಮ್ಮ ಗಾಡಿಗಳಿಗೆ ಹೋದಾಗೆ ಅದನ್ನು ಕೊಟ್ಟು ಸಹಕರಿಸಬೇಕು. ಹಾಗೆ ಮುಂಬರುವ ದಿನ ಬೇಸಿಗೆ ಆಗಿರೋದ್ರಿಂದ ನೀರನ್ನು ಸಹ ಅತಿ ಹೆಚ್ಚು ವೇಸ್ಟ್ ಮಾಡಲಾರ್ದೇ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡು ಉಳಿತಾಯ ಮಾಡ್ಕೋಬೇಕು. ಯಾವ ಕಡೆ ಟ್ಯಾಪ್ ಇಲ್ಲಾಂದರೆ ಟ್ಯಾಪ್ ಹಾಕ್ಕೋಬೇಕು. ಯಾಕಂದರೆ ಅದೇ ಕೆಲಸನ ಟ್ಯಾಪ್ ಹಾಕೋದು ಮಾಡೋದು ನಾವು ಮಾಡಲಿಕ್ಕೆ ನಿಂತ್ಕೊಂಡ್ರೆ ಕೆಲಸ ಆಗಂಗಿಲ್ಲ. ಹಂಗಾಗಿ ಸಾರ್ವಜನಿಕರು ಎಲ್ಲ ರೀತಿಯಿಂದನೂ ಸಹಕಾರ ಮಾಡಬೇಕು. ನಾವು ನಮ್ಮ ಶ್ರಮಕ್ಕಿಂತ ಹೆಚ್ಚು ಪಟ್ಟು ಸಾರ್ವಜನಿಕರು ಸಹಕರಿಸಿ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಂದು ಒಳ್ಳೆ ವಾತಾವರಣ ನಿರ್ಮಿಸಲು ಶ್ರಮಿಸುತ್ತೇವೆ. ಆರೋಗ್ಯ ಅಧಿಕಾರಿಗಳಾಗಿರುವ ನಾಗರಾಜ್ ಅವರನ್ನ ಕೇಳಿದರೆ ಕ್ರಮ ಕೈಗೊಳ್ಳುತ್ತೇವೆ ಎಂಬ ಸಿದ್ಧ ಉತ್ತರವನ್ನು ಹೇಳಿ ಕೈ ತೊಳೆದುಕೊಂಡಿದ್ದಾರೆ. ಏನೇ ಆಗಲಿ ಗ್ರಾಹಕರು ಉಪಹಾರ ಸೇವಿಸುವ ಮುನ್ನ ಮುಂಜಾಗ್ರತೆ ವಹಿಸೋದು ಒಳಿತು.
ಸುರೇಶ್ ಬೆಳಗಾನೂರು, S9TV ಮಸ್ಕಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರಸಾದ್, ಓಡ್ತಾ ಇದ್ದೀನಿ S9TV ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.